ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು ವೆಲ್ಕಮ್ ಟು ಮೈ ಚಾನಲ್ ಈ ದಿನ ನಾವು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಪ್ರಶ್ನೋತ್ತರಗಳನ್ನು ಏನು ಮಾಡೋಣ ಚರ್ಚೆ ಮಾಡೋಣ ಇವತ್ತು ಮೈಸೂರು ರಾಜ್ಯ ಮತ್ತು ಬ್ರಿಟಿಷರು ಈ ಟಾಪಿಕ್ಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನೋಡೋಣ ನೋಡಿ ಮೈಸೂರು ಒಡೆಯರ ವಂಶದ ಸ್ಥಾಪಕರು ಯಾರು ಅಂತಂದರೆ ವಿಜಯ ಮತ್ತು ಕೃಷ್ಣ ಯಾವಾಗ ಸ್ಥಾಪನೆ ಆಯಿತು ಅಂತಂದರೆ ಕ್ರಿಸ್ತಿ ಶಕ ಹದಿಮೂರುನೂರ ತೊಂಬತ್ತೊಂಬತ್ತರಲ್ಲಿ ಚಿಕ್ಕ ದೇವರಾಜ್ ಒಡೆಯನಿಗಿದ್ದ ಬಿರುದು ಯಾವುದು ಅಂತ ಕೇಳ್ತಾರೆ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಇದು ಕರ್ನಾಟಕ ಚಕ್ರವರ್ತಿ ಅಂತಲೂ ಕರಿತಾಯಿದ್ರು ನವಕೋಟಿ ನಾರಾಯಣ ಅಂತಲೂ ಕೂಡ ಆತನಿಗೆ ಬಿರುದು ಇತ್ತು ಅಠಾರ ಕಚೇರಿಯನ್ನು ಸ್ಥಾಪಿಸಿದವರು ಯಾರು ಯಾರು ಮಕ್ಕಳೇ ಚಿಕ್ಕ ದೇವರಾಜ್ ಒಡೆಯರು ಅಠಾರ ಕಚೇರಿಯನ್ನು ಸ್ಥಾಪಿಸಿದರು ಚಿಕ್ಕ ದೇವರಾಜನ ಕೃತಿ ಯಾವುದು ಅಂದರೆ ಚಿಕ್ಕ ದೇವರಾಜ ಬಿನ್ಹ ಅಂತಕ್ಕಂಥ ಕೃತಿ ಮೂರನೇ ಪಾಣಿಪತ್ ಕದನ ನಡೆದದ್ದು ಕೃಷಿ ಶಕ ಹದಿನೇಳುನೂರ ಅರವತ್ತೊಂದರಲ್ಲಿ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ನಡೆದದ್ದು ಕೃಷಿ ಶಕ ಹದಿನೇಳುನೂರ ಅರವತ್ತೇಳರಿಂದ ಅರವತ್ತೆಂಟರವರೆಗೆ ನಿಮ್ಗೆ ಗೊತ್ತಿರಬೇಕು ಹೈದರಲ್ಲಿ ಟಿಪ್ಪು ಸುಲ್ತಾನ ಎಲ್ಲ ಏನು ಮಾಡ್ತಾರೆ ಬ್ರಿಟಿಷರ್ ಜೊತೆ ಯುದ್ಧ ಮಾಡ್ತಾರಲ್ಲ ಅವಕ್ಕೆ ಆಂಗ್ಲೋ ಮೈಸೂರು ಯುದ್ಧಗಳು ಅಂತ ಕರೀತಾರೆ ಸುಮಾರು ಮೂರು ಆಂಗ್ಲೋ ಮೈಸೂರು ಯುದ್ಧಗಳಾಗ್ತವೆ ನೋಡಿ ಮೊದಲನೇ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ನಡೆದದ್ದು ಕ್ರಿಸ್ ಶಕ ಹದಿನೇಳನೂರ ಎಂಬತ್ತರಿಂದ ಎಂಬತ್ನಾಲ್ಕು ಹೈದರಲಿಯ ಮರಣ ಹೊಂದಿದ್ದು ಹದಿನೇಳುನೂರ ಎಂಬತ್ತೆರಡು ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಆತ ಏನು ಮಾಡ್ತಾನೆ ಐದರಲ್ಲಿ ಮರಣ ಹೊಂದಾನೆ ಹೈದರಲಿ ಟಿಪ್ಪುವಿನ ತಂದೆ ಅದು ಯಾವ ಒಂದು ಒಪ್ಪಂದದ ಪ್ರಕಾರ ಆಗುತ್ತೆ ಅಂದ್ರೆ ಮದ್ರಾಸ್ ಒಪ್ಪಂದ ಮದ್ರಾಸ್ ಒಪ್ಪಂದ ಯಾರ್ಯಾರ ನಡುವೆ ಆಗುತ್ತೆ ಬ್ರಿಟಿಷ ಮತ್ತು ಹೈದರಲಿಯ ನಡುವೆ ಹದಿನೇಳುನೂರ ಅರವತ್ತೊಂಬತ್ತರಲ್ಲಿ ಆಗುತ್ತೆ ನೆಕ್ಸ್ಟ್ ಮಂಗಳೂರು ಒಪ್ಪಂದ ಕೇಳ್ತಾರೆ ಮಂಗಳೂರು ಒಪ್ಪಂದ ಯಾರ ಮಧ್ಯೆ ಆಗ್ತಂದ್ರೆ ಹೈದರಲಿ ಐದರಲ್ಲಿ ತೀರ್ಕೊಂಡ ನಂತರ ಮೂರನೇ ಆಂಗ್ಲೋ ಮೈಸೂರು ಟೋಟಲ್ ನಾಲ್ಕು ಆಂಗ್ಲೋ ಮೈಸೂರು ಇದುಗಳು ನಡೀತವೆ ಎರಡು ತಂದೆ ಆಗಿರ್ತಕ್ಕಂಥ ಐದರಲ್ಲಿ ಮಾಡ್ತಾನೆ ನೆಕ್ಸ್ಟು ತಂದೆಯ ಮರಣದ ನಂತರ ಟಿಪ್ಪು ಅಧಿಕಾರವನ್ನು ತೆಗೆದುಕೊಂಡು ಮೂರನೇ ಆಂಗ್ಲೋ ಮೈಸೂರಿನ ಯುದ್ಧವನ್ನು ಆತ ಮಾಡಿ ನಡ್ತಾ ನಡೆಸ್ತಾನೆ ಅದು ಮಂಗಳೂರು ಒಪ್ಪಂದದ ಮುಖಾಂತರ ಕೊನೆಗೊಳ್ತದೆ ಅಲ್ಲಿ ಟಿಪ್ಪು ಮತ್ತು ಬ್ರಿಟಿಷರ್ ಮಧ್ಯ ಒಪ್ಪಂದ ಆಗುತ್ತೆ ಹದಿನೇಳುನೂರ ಎಂಬತ್ನಾಲ್ಕರಲ್ಲಿ ನಾಲ್ಕನೇ ಮೈಸೂರು ಯುದ್ಧ ಟಿಪ್ಪು ಮತ್ತು ಬ್ರಿಟಿಷರ್ ನಡುವೆ ಆಗುತ್ತೆ ಹದಿನೇಳುನೂರ ತೊಂಬತ್ತೊಂಬತ್ತರಲ್ಲಿ ಆಗುತ್ತೆ ಆ ಒಂದು ನಾಲ್ಕನೇ ಒಂದು ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ವೀರ ಮರಣವನ್ನು ಹೊಂದಾನೆ ಅದು ಕೂಡ ಹದಿನೇಳುನೂರ ತೊಂಬತ್ತೊಂಬತ್ತರಲ್ಲಿ ನೆಕ್ಸ್ಟ್ ಪ್ರಶ್ನೆ ನವರಾತ್ರಿ ಉತ್ಸವವನ್ನು ಪ್ರಾರಂಭಿಸಿದವರು ಯಾರು ಅಂತಂದರೆ ರಾಜ್ ಒಡೆಯರು ಇವಾಗ ಆವಾಗಿನೂ ಇವಾಗಿನಂತರೂ ಏನಾಗಿದೆ ಫ್ರೆಂಡ್ಸ್ ನವರಾತ್ರಿ ಉತ್ಸವ ಇನ್ನೂ ಕೂಡ ದಸರಾ ಅದು ಆಚರಣೆ ಮಾಡ್ತಾ ಇದ್ದಾರೆ ಅದನ್ನು ಪ್ರಾರಂಭ ಮಾಡಿರ್ತಕ್ಕಂಥವರು ರಾಜ್ ಒಡೆಯರು ಅಂತ ನೆಕ್ಸ್ಟ್ ಭಾರತದಲ್ಲಿ ಆಂಗ್ಲರ ಅಧಿಪತ್ಯ ಸ್ಥಾಪನೆ ಅನ್ನುವಂತಹ ಒಂದು ಟಾಪಿಕ್ಗೆ ಸಂಬಂಧಿಸಿದಂತೆ ಪ್ರಶ್ನೆಗಳು ನೋಡಿ ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದವರು ಲಾರ್ಡ್ ವೆಲ್ಲಸ್ರಿ ಬಹಳಷ್ಟು ಬ್ರಿಟಿಷರು ಏನು ಮಾಡ್ತಾರೆ ನಮ್ಮಲ್ಲಿ ಕಾನೂನುಗಳನ್ನು ಜಾರಿಗೆ ತರ್ತಾರೆ ಅದು ಭಾಳ ಕನ್ಫ್ಯೂಸ್ ಆಗುವಂಥ ಸಾಧ್ಯತೆ ಇರ್ತದೆ ನೀವು ಏನು ಮಾಡಬೇಡ್ರಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಕ್ಲಿಯರ್ ಆಗಿ ನೆನಪಿಟ್ಕೊಳ್ಳಿ ಒಂದನೇ ಆಂಗ್ಲೋ ಮರಾಠ ಯುದ್ಧ ನೆಕ್ಸ್ಟು ಆಂಗ್ಲೋ ಮೈಸೂರು ಯುದ್ಧಗಳ ನಡೆದ ತಕ್ಷಣ ಮರಾಠ ಯುದ್ಧಗಳು ನಡೀತವೆ ಸಿಖ್ ಯುದ್ಧಗಳು ನಡೀತಾವೆ ನೀವು ಇತಿಹಾಸ ಓದ್ಬೇಕಾದ್ರೆ ಎಲ್ಲ ಗೊತ್ತಿರುತ್ತೆ ಅದೇ ಹೈಲೈಟ್ಸ್ ಅನ್ನು ನಾನು ಏನು ಮಾಡಿದ್ದೀನಿ ನೋಟ್ಸ್ ಮಾಡಿದ್ದೀನಿ ಯಾವಾಗ ನಡೀತು ಅಂದರೆ ಹದಿನೇಳುನೂರ ಎಪ್ಪತ್ತೈದರಿಂದ ಎಂಬತ್ತೆರಡರವರೆಗೆ ನಡೆಯುತ್ತೆ ಎರಡನೇ ಆಂಗ್ಲೋ ಮರಾಠ ಯುದ್ಧ ಹದಿನೆಂಟುನೂರರಿಂದ ಹದಿನೆಂಟುನೂರ ಎರಡು ಮೂರನೇ ಆಂಗ್ಲೋ ಮರಾಠ ಯುದ್ಧ ಹದಿನೆಂಟುನೂರ ಹದಿನೇಳು ಪಂಜಾಬದ ಸಿಂಹ ಅಂತ ಕರೀತಾರೆ ಇಂಪಾರ್ಟೆಂಟು ಯಾರು ಅಂತಂದರೆ ರಣಜಿತ್ ಸಿಂಗ್ ಆತ ಒಬ್ಬ ಸಿಖ್ ದೊರೆ ಆಗಿರ್ತಾನೆ ಒಂದನೇ ಆಂಗ್ಲೋ ಸಿಖ್ ಯುದ್ಧಗಳು ಹದಿನೆಂಟುನೂರ ನಲವತ್ತೈದರಿಂದ ನಲವತ್ತಾರರವರೆಗೆ ನಡೀತವೆ ಎರಡನೇ ಆಂಗ್ಲೋ ಸಿಖ್ ಯುದ್ಧ ಹದಿನೆಂಟುನೂರ ನಲವತ್ತೆಂಟರಿಂದ ನಲವತ್ತೊಂಬತ್ತರವರೆಗೆ ನಡೀತವೆ ನೋಡಿ ಸ್ಪರ್ಧಾತ್ಮಕ ಸಿವಿಲ್ ಪರೀಕ್ಷೆಗಳನ್ನು ಪ್ರಾರಂಭಿಸಿದವರು ಯಾರು ಅಂತ ಕೇಳ್ತಾರೆ ಕೆ ಶೇಷಾದ್ರಿ ಅಂತ ಬೆಂಗಳೂರು ಮೈಸೂರು ರೈಲ್ವೆಯನ್ನು ಆರಂಭಿಸಿರ್ತಕ್ಕಂಥವರು ದಿವಾನ್ ರಂಗಚಾರ್ಲು ಹದಿನೆಂಟುನೂರ ಎಂಬತ್ತೆರಡರಲ್ಲಿ ಯಾಕಂತಂದರೆ ದಿವಾನರ ಆಳ್ವಿಕೆನೂ ಇತ್ತು ಮೈಸೂರಿನ ಒಡೆಯರ ಒಂದು ಟಾಫಿಕನ್ನು ನಾವು ಓದಬೇಕಾದ್ರೆ ಅಲ್ಲಿ ಏನು ಮಾಡ್ತಾರೆ ಅಂತಂದರೆ ದಿವಾನರ ಆಳ್ವಿಕೆನೂ ಇತ್ತು ಅದರಲ್ಲಿ ಸರ್ ಎಂ ವಿಶ್ವೇಶ್ವರ್ಯನವರು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಶಿವನ ಸಮುದ್ರದಲ್ಲಿ ಜಲ ವಿದ್ಯುತ್ತನ್ನು ಆರಂಭಿಸಿದವರು ಕೆ ಶೇಷಾದ್ರಿ ನೋಡಿ ಇದು ಏಷ್ಯಾದಲ್ಲಿಯೇ ಪ್ರಥಮವಾಗಿರ್ತಕ್ಕಂಥದ್ದನ್ನು ಕೂಡ ಅದನ್ನು ಪ್ರಾರಂಭ ಮಾಡಿರ್ತಕ್ಕಂಥವರು ಕೆ ಶೇಷಾದ್ರಿ ಅಂತಕ್ಕಂಥವ್ರು ಆಧುನಿಕ ಮೈಸೂರು ನಿರ್ಮಾಪಕ ಅಂತಕ್ಕಂಥ ಬಿರುದು ಹೊಂದಿರ್ತಕ್ಕಂಥ ರಾಜ ಯಾರು ಅಂದರೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಪ್ರಾರಂಭವಾಗಿರ್ತಕ್ಕಂಥದ್ದು ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ನಾಲ್ವಡಿ ಕೃಷ್ಣರಾಜ್ ಒಡೆಯರಿಂದ ನೆಕ್ಸ್ಟು ಭದ್ರಾವತಿಯ ಸಿಮೆಂಟ್ ಮತ್ತು ಕಾಗದ ಕಾರ್ಖಾನೆ ಸ್ಥಾಪಿಸಿರ್ತಕ್ಕಂಥವರು ಮಿರ್ಜಾ ಇಸ್ಮಾಯಿಲ್ ಮೈಸೂರು ಒಡೆಯರ ಪ್ರಸಿದ್ಧ ದಿವಾನ ಯಾರು ಅಂತಂದರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥವರು ಮತ್ತು ಮೈಸೂರು ನಿರ್ಮಾಪಕರು ಅಂತಲೂ ಕೂಡ ಹೇಳ್ಬೋದು ಅವರಿಗೆ ಬಹಳಷ್ಟು ಪರಿಶ್ರಮ ಪ್ರಾಮಾಣಿಕ ವ್ಯಕ್ತಿಯಾಗಿ ಕೆಲಸವನ್ನು ಮಾಡಿದ್ದಾರೆ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗನೂ ಕೂಡ ಯಾರು ಅಂತಂದರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆಗಳನ್ನ ನೋಡೋಣ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭವಾದದ್ದು ಕ್ರಿಸ್ತೀಶಕ ಹದಿನೆಂಟುನೂರ ಐವತ್ತೇಳು ಇದಕ್ಕಿರ್ತಕ್ಕಂಥ ಒಂದು ಹೆಸರು ಗೊತ್ತಿದೆ ಗೊತ್ತಿದೆ ನಿಮಗೆ ಸಿಪಾಯಿ ದಂಗೆ ಅಂತಲೂ ಕೂಡ ಕರೀತಾರೆ ಇದು ಇಂಪಾರ್ಟೆಂಟು ಫ್ರೆಂಡ್ಸ್ ಯಾಕಂತಂದರೆ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮ ಸ್ವಾತಂತ್ರ್ಯ ಪಡಿಬೇಕು ಅಂತ ತಿಳ್ಕೊಂಡು ಬಹಳಷ್ಟು ಹೋರಾಟವನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಇಸ್ವಿ ಹದಿನೆಂಟುನೂರ ಐವತ್ತೇಳು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥದ್ದನ್ನು ಜಾರಿಗೆ ತಂದವರು ಲಾರ್ಡ್ ಡಾಲ್ ಹೌಸಿ ಅಂತಕ್ಕಂಥವರು ಬ್ರಿಟಿಷರ ಜೊತೆ ಹೋರಾಡಿದ ಭಾರತೀಯ ಮೊದಲ ಮಹಿಳೆ ರಾಣಿ ಲಕ್ಷ್ಮೀಬಾಯಿ ಗೊತ್ತಿರಬೇಕು ಕಾಯಂ ಗುತ್ತಾ ಪದ್ಧತಿಯನ್ನು ಜಾರಿಗೆ ತಂದಿರತಕ್ಕಂಥವ್ರು ಲಾರ್ಡ್ ಕಾರ್ನ್ ವಾಲೀಸ್ ಇವು ಕೂಡ ನೆಂಟಿನಲ್ಲಿ ಇಟ್ಕೋಬೇಕು ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಮೆಂಡ್ರೋ ಇಂಗ್ಲೀಷ್ ಶಿಕ್ಷಣವನ್ನು ಜಾರಿಗೆ ತಂದವರು ಥಾಮಸ್ ಬ್ಯಾಟಿಂಗ್ಟನ್ ಮೆಕಾಲೆ ಶಿಕ್ಷಣ ಪದ್ಧತಿನೂ ಅಂತ ಕರೀತಾರೆ ನೆಕ್ಸ್ಟ್ ಇದೆ ನೋಡಿ ಮೆಕಾಲೆ ಶಿಫಾರಸಿನ ಮೇಲೆ ವಿಲಿಯಂ ಬೆಂಟಿಕ್ ಏನು ಮಾಡ್ತಾನೆ ಇದನ್ನ ಜಾರಿಗೆಯನ್ನು ತರ್ತಾನೆ ಇಂಗ್ಲಿಷ್ ಪದ್ಧತಿಯನ್ನ ನೆಕ್ಸ್ಟ್ ಪ್ರಶ್ನೆ ಚಾರ್ಲ್ಸ್ ಉಡ್ ಶಿಕ್ಷಣ ನೀತಿ ಜಾರಿಗೆ ಬಂದದ್ದು ಹದಿನೆಂಟುನೂರ ನೂರ ಐವತ್ನಾಲ್ಕರಲ್ಲಿ ಮೊದಲ ರೈಲು ಮಾರ್ಗ ಪ್ರಾರಂಭವಾದದ್ದು ಮತ್ತು ಅದಕ್ಕೆ ಚಾಲನೆ ನೀಡಿರ್ತಕ್ಕಂಥವ್ರು ಯಾರು ಅಂತಂದರೆ ಡಾಲ್ ಹೌಸಿ ಹದಿನೆಂಟುನೂರ ಐವತ್ತ್ಮೂರರಲ್ಲಿ ಮುಂಬೈದಿಂದ ಠಾಣಾದವರೆಗೆ ಮೊದಲ ಒಂದು ರೈಲು ಮಾರ್ಗ ಪ್ರಾರಂಭ ಆಗ್ತದೆ ಬಹಳಷ್ಟು ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಕೇಳ್ತಿರ್ತಾರೆ ಮೊದಲ ಮುದ್ರಣ ಯಂತ್ರ ಪ್ರಾರಂಭವಾಗಿರ್ತಕ್ಕಂಥದ್ದು ಹದಿನೈದುನೂರ ಐವತ್ತಾರು ಗೋವಾ ಭಾರತದ ಮೊದಲ ವರ್ತಮಾನ ಪತ್ರಿಕೆ ದಿ ಬೆಂಗಾಲ್ ಗೆಜೆಟ್ ಅಂತಕ್ಕಂಥದ್ದು ದಿ ಬೆಂಗಾಲ್ ಗೆಜೆಟ್ ಪತ್ರಿಕೆ ಪ್ರಕಟವಾದದ್ದು ಹದಿನೇಳು ನೂರ ಎಂಬತ್ತರಲ್ಲಿ ಎಲ್ಲಿ ಆಯಿತು ಅಂತಂದರೆ ಕಲ್ಕತಾ ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ ಮಂಗಳೂರು ಸಮಾಚಾರ ಪತ್ರಿಕೆ ಪ್ರಾರಂಭವಾದದ್ದು ಕ್ರಿಸ್ತಿ ಶಕ ಹದಿನೆಂಟುನೂರ ನಲವತ್ತ್ಮೂರರಲ್ಲಿ ಇದನ್ನು ಪ್ರಾರಂಭಿಸಿದವರು ಮೋಗ್ಲಿಂಗ್ ಅಂಥೇಳಿ ಫ್ರೆಂಡ್ಸ್ ಇಷ್ಟು ಪ್ರಶ್ನೆಗಳು ಏನಪ್ಪಾ ಅಂತಂದರೆ ಇತಿಹಾಸಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ನಾನು ಇದು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಬಹಳಷ್ಟು ಎಕ್ಸಾಮ್ಗಳಲ್ಲಿ ಕೇಳ್ತಾ ಇರ್ತಾರೆ ಹಾಗೆ ನೀವು ಫ್ರೀ ಇದ್ದಾಗ ಒಂದು ವೀಡಿಯೋವನ್ನು ಪ್ಲೇ ಮಾಡಿಬಿಟ್ಟು ತಿಳಿಸ್ಕೋಬಹುದು ಅಂದರೆ ಸ್ವಲ್ಪ ನೆಂಟಿನಲ್ಲಿ ಉಳಿಯುವಂಥ ಸಾಧ್ಯತೆ ಇರ್ತದೆ ಖಾಲಿ ಇದ್ದಾಗ ನೀವೇನು ಮಾಡ್ರಿ ವೀಡಿಯೋವನ್ನು ಪ್ಲೇ ಮಾಡಿಬಿಟ್ಟು ಈ ಫ್ರೆಂಡ್ಸ್ ಕ್ವಶನ್ಸನ್ನು ನೀವೇನು ಮಾಡಿ ಕೇಳಿ ಮತ್ತು ಹತ್ತನೇ ತರಗತಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಕೂಡ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಪ್ರಶ್ನೆಗಳು ಅದರಲ್ಲಿ ಈ ಸರಿ ಎಕ್ಸಾಮು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರೋದರಿಂದ ನಿಮಗೆ ಅವ ಆ ಒಂದು ಎಕ್ಸಾಮಿಗೂ ಕೂಡ ಹೆಲ್ಪ್ ಆಗ್ಬೋದು ಅದಕ್ಕೋಸ್ಕರ ನೀವು ಇದನ್ನು ಓದಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್